ಯುವಕ ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ. ತುಮಕೂರು ನಗರದ ಎಸ್ಎಸ್ ಪುರಂನ ವಾಸನ ಐಕೇರ್ನ 14ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಅತ್ಯಾಧುನಿಕ ಶಸ್ತ್ರಚಿಕಿತ್ಸಾ ಕೊಠಡಿಯನ್ನ ಪರಮ ಪೂಜ್ಯ ಸಿದ್ಧಗಂಗಾ ಮಠದ ಅಧ್ಯಕ್ಷರಾದ ಶ್ರೀ ಶ್ರೀ ಸಿದ್ಧಲಿಂಗ ಮಹಾಸ್ವಾಮೀಜಿಯವರು ಉದ್ಘಾಟಿಸಿದರು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಶ್ರೀ ಸಿದ್ಧಲಿಂಗ ಮಹಾಸ್ವಾಮೀಜಿ, ವಾಸನ್ ಐ ಕೇರ್ ಸತತ 13 ವರ್ಷಗಳಿಂದ ಜನರಿಗೆ ಉತ್ತಮ ಸೇವೆಯನ್ನು ಒದಗಿಸುತ್ತಾ ಬಂದಿದೆ. ಎಲ್ಲ ಇಂದ್ರಿಯಗಳಲ್ಲಿ ಕಣ್ಣು ಸಹ ಪ್ರಮುಖ ಪಾತ್ರ ವಹಿಸುತ್ತದೆ. ಅಂತಹ ಕಣ್ಣಿನ ಶಸ್ತ್ರಚಿಕಿತ್ಸೆಯನ್ನ ಕೇವಲ 5 ನಿಮಿಷದಲ್ಲಿ ಚಿಕಿತ್ಸೆಯನ್ನ ಮುಗಿಸಿ ತಮ್ಮ ದೈನಂದಿನ ಕೆಲಸದಲ್ಲಿ ತೊಡಗಬಹುದು ಎಂಬುದು ಸಾಧಾರಣ ವಿಷಯವಲ್ಲ. ತುಮಕೂರಿನ ವಾಸನ್ ಐ ಕೇರ್ ಅತ್ಯಾಧುನಿಕ ತಂತ್ರಜ್ಞಾನವುಳ್ಳ ಕಣ್ಣಿನ ಆಸ್ಪತ್ರೆಯಾಗಿದ್ದು ಸಮಗ್ರ ಕಣ್ಣಿನ ಆರೈಕೆ ಬೇಕಾಗುವ ಅತ್ಯಾಧುನಿಕ ಯಂತ್ರೋಪಕರಣಗಳು ಲಭ್ಯವಿದ್ದವು. ಇದು ತುಮಕೂರಿನ ಜನತೆಗೆ ವರದಾನವಾಗುತ್ತೆ ಅಂತ ತಿಳಿಸಿದರು. ಅತ್ಯಂತ ಪ್ರತಿಷ್ಠಿತವಾಗಿರುವ ಕಣ್ಣಿನ ಆಸ್ಪತ್ರೆಯಿಂದ ಖ್ಯಾತವಾಗಿರುವ ವಾಸನ್ ಐ ಕೇರ್ ಸೆಂಟರ್ನಿಂದ 14ನೇ ವಾರ್ಷಿಕೋತ್ಸವ ನಡೀತಾ ಇದೆ. 13 ವರ್ಷಗಳ ನಿರಂತರ ಸೇವೆಯನ್ನು ಸಲ್ಲಿಸಿ ಇವತ್ತು 14ನೇ ವರ್ಷಕ್ಕೆ ಕಾಲಿಡ್ತಾ ಇರುವಂಥ ಸಂದರ್ಭದಲ್ಲಿ ಹೊಸದಾಗಿ ಏನೇನು ಅನ್ವೇಷಣೆ ಆಗಿದೆ ಅಂಥ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳುವಂಥ ಪ್ರಯತ್ನವನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ಒಂದು ಆಪರೇಷನ್ ಥಿಯೇಟರನ್ನು ಕೂಡ ಉದ್ಘಾಟನೆ ಮಾಡಿಸಿದ್ದಾರೆ. ಅದು ಯಾವುದೇ ಕೈಯಿಂದ ಆಪರೇಷನ್ ಮಾಡೋದಿಲ್ಲ, ಮಿಷಿನ್ ಮೂಲಕವೇ ಅದನ್ನು ಲೇಸರ್ ಮೂಲಕವೇ ಅದನ್ನು ಆಪರೇಷನ್ ಮಾಡುವುದರ ಮೂಲಕ ಒಂದು 2-3-5 ನಿಮಿಷದಲ್ಲೇ ಆಪರೇಷನ್ ಮುಗಿಸುವಂತಹ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಅಂತಹ ಒಂದು ಅತ್ಯಾಧುನಿಕ ಸುಸಜ್ಜಿತ ಸೌಲಭ್ಯಗಳನ್ನು ಒಳಗೊಂಡಂತೆ ಒಂದು ಆಧುನಿಕವಾದಂತಹ ವ್ಯವಸ್ಥೆಗಳನ್ನು ಒಳಗೊಂಡಂತೆ ಈ ಒಂದು ವಾಸನ್ ಐ ಕೇರ್ ಸೆಂಟರ್ ಇವತ್ತು ನಮ್ಮ ತುಮಕೂರಿನಲ್ಲಿ ಉತ್ತಮವಾದಂತಹ ಕಣ್ಣಿನ ಆರೋಗ್ಯ ಸೇವೆಯನ್ನು ಮಾಡ್ತಾ ಇರುವಂಥದ್ದು ಅತ್ಯಂತ ಸಾಧಾರಣವಾದ ಸಂಗತಿ. ಮೇಡಮ್ನವ್ರು ಹೇಳ್ತಾ ಇದ್ದರು, ಬಡವರಿಂದ ಶ್ರೀಮಂತ ಯಾರೇ ಬರಲಿ ಪ್ರತಿಯೊಬ್ಬರಿಗೂ ಕೂಡ ಅವರವರ ಶಕ್ತಿಯಾನುಸಾರವಾಗಿ ಪ್ರತಿಯೊಬ್ಬರಿಗೂ ಕೂಡ ಈ ಸೇವೆಯನ್ನು ಸಲ್ಲಿಸುವಂಥ ಒಂದು ಅವಕಾಶವನ್ನು ಕೂಡ ಅವರು ಮಾಡಿಕೊಂಡಿರುವಂಥದ್ದು ಅತ್ಯಂತ ಸಂತೋಷಪಡುವಂಥ ಸಂಗತಿ. ಒಟ್ಟಿನಲ್ಲಿ ಇವತ್ತು ಕಣ್ಣಿನ ಆರೋಗ್ಯ ಅತ್ಯಂತ ಮುಖ್ಯ. ಏಕೆಂದರೆ ಎಲ್ಲ ಇಂದ್ರಿಯಗಳಲ್ಲಿ ಕಣ್ಣು ಪ್ರಧಾನ ಅನ್ನುವ ಮಾತನ್ನು ಇಂದ್ರಿಯಲ್ಲಿ ಹೇಳಿದ್ದಾರೆ. ಹಾಗೆ ಇವತ್ತು ಕಣ್ಣಿನ ಆರೋಗ್ಯವನ್ನು ನಾವು ಸುಧಾರಿಸ್ಕೋಬೇಕಾದ್ರೆ ಅಥವಾ ಏನೇ ತೊಂದರೆ ಆದಾಗ ಇಂಥ ಆಸ್ಪತ್ರೆಗೆ ಬಂದಾಗ ಸಣ್ಣಪುಟ್ಟ ಏನಾದರೂ ದೋಷಗಳಿದ್ದರೂ ಕೂಡ ಅದನ್ನು ಪರಿಹಾರ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ಹೆಚ್ಚಿನ ಚಿಕಿತ್ಸೆ ಅವಶ್ಯಕತೆ ಇದ್ದರೂ ಕೂಡ ಅದನ್ನು ಇಲ್ಲಿ ನಿರ್ವಹಣೆ ಮಾಡೋದಕ್ಕೆ ಎಲ್ಲ ವ್ಯವಸ್ಥೆ ಇರುವಂಥದ್ದು. ಇದರ ಪ್ರಯೋಜನವನ್ನು ಜನಗಳು ಯಾರೇ ಕಣ್ಣಿನ ತೊಂದರೆ ಇರುವಂತಹ ಇದರ ಪ್ರಯೋಜನ ಪಡ್ಕೊಳ್ಳಿ ಅಂತ ಹಾರೈಸಿ ಈ 14ನೇ ವರ್ಷದ ವಾರ್ಷಿಕೋತ್ಸವಕ್ಕೆ ವಾಸನ್ ಐ ಕೇರ್ ಆಸ್ಪತ್ರೆಯ ನುರಿತ ನೇತ್ರ ತಜ್ಞರಾದ ಡಾಕ್ಟರ್ ಸ್ಮಿತಾ ಮಾತನಾಡಿ, ನಮ್ಮ ವಾಸನ್ ಐ ಕೇರ್ ಸಂಸ್ಥೆಯು ಸತತ 13 ವರ್ಷಗಳಿಂದ ಜನತೆಗೆ ಉತ್ತಮ ಸೇವೆಯನ್ನು ನೀಡುತ್ತಾ ಬಂದಿದ್ದು, ಇನ್ನೂ ಹೆಚ್ಚಿನ ಸೇವೆ ಒದಗಿಸುವ ದೃಷ್ಟಿಯಲ್ಲಿ ತುಮಕೂರಿನ ಶಾಖೆಯಲ್ಲಿ ಅತ್ಯಾಧುನಿಕ ನುರಿತ ಶಸ್ತ್ರಚಿಕಿತ್ಸಾ ಕೊಠಡಿಯನ್ನು ಇಂದು ಉದ್ಘಾಟಿಸಲಾಗಿದೆ. ನಮ್ಮ ಆಸ್ಪತ್ರೆಗೆ ಬಂದ ರೋಗಿಗಳ ಸಂಪೂರ್ಣ ಮಾಹಿತಿಯನ್ನು ಪಡೆದು ಅವರ ದೃಷ್ಟಿದೋಷ ನಿವಾರಣೆಗೆ ಬೇಕಾಗುವ ಅತ್ಯಾಧುನಿಕ ಉಪಕರಣಗಳ ಸಹಾಯದಿಂದ ಚಿಕಿತ್ಸೆಯನ್ನು ಪೂರ್ಣಗೊಳಿಸಿ ಅವರ ದೈನಂದಿನ ಕೆಲಸಕ್ಕೆ ತೆರಳಬಹುದಾಗಿದೆ. ಯಾವುದೇ ವಿಶ್ರಾಂತಿಯ ಅವಶ್ಯಕತೆ ಇರೋದಿಲ್ಲ. ಇದರ ಸದುಪಯೋಗವನ್ನು ತುಮಕೂರಿಗೆ ನೀಡಬೇಕು ಎಂಬುದೇ ನಮ್ಮ ಗುರಿ ಅಂತ ತಿಳಿಸಿದರು. ಅತ್ಯಂತ ಪ್ರತಿಷ್ಠಿತವಾಗಿರುವ ಕಣ್ಣಿನ ಆಸ್ಪತ್ರೆಯಿಂದ ಖ್ಯಾತವಾಗಿರುವ ವಾಸನ್ ಐ ಕೇರ್ ಸೆಂಟರ್ನಿಂದ 14ನೇ ವಾರ್ಷಿಕೋತ್ಸವ ನಡೀತಾ ಇದೆ. 13 ವರ್ಷಗಳ ನಿರಂತರ ಸೇವೆಯನ್ನು ಸಲ್ಲಿಸಿ ಇವತ್ತು 14ನೇ ವರ್ಷಕ್ಕೆ ಕಾಲಿಡ್ತಾ ಇರುವಂಥ ಸಂದರ್ಭದಲ್ಲಿ ಹೊಸದಾಗಿ ಏನೇನು ಅನ್ವೇಷಣೆ ಆಗಿದೆ ಅಂಥ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳುವಂಥ ಪ್ರಯತ್ನವನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ಒಂದು ಆಪರೇಷನ್ ಥಿಯೇಟರನ್ನು ಕೂಡ ಉದ್ಘಾಟನೆ ಮಾಡಿಸಿದ್ದಾರೆ. ಅದು ಯಾವುದೇ ಕೈಯಿಂದ ಆಪರೇಷನ್ ಮಾಡೋದಿಲ್ಲ, ಮಿಷಿನ್ ಮೂಲಕವೇ ಅದನ್ನು ಲೇಸರ್ ಮೂಲಕವೇ ಅದನ್ನು ಆಪರೇಷನ್ ಮಾಡುವುದರ ಮೂಲಕ ಒಂದು 2-3-5 ನಿಮಿಷದಲ್ಲೇ ಆಪರೇಷನ್ ಮುಗಿಸುವಂತಹ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಅಂತಹ ಒಂದು ಅತ್ಯಾಧುನಿಕ ಸುಸಜ್ಜಿತ ಸೌಲಭ್ಯಗಳನ್ನು ಒಳಗೊಂಡಂತಹ ಒಂದು ಆಧುನಿಕವಾದಂಥ ವ್ಯವಸ್ಥೆಗಳನ್ನು ಒಳಗೊಂಡಂತೆ ಈ ಒಂದು ವಾಸನ್ ಐ ಕೇರ್ ಸೆಂಟರ್ ಇವತ್ತು ನಮ್ಮ ತುಮಕೂರಿನಲ್ಲಿ ಉತ್ತಮವಾದಂತಹ ಕಣ್ಣಿನ ಆರೋಗ್ಯ ಸೇವೆಯನ್ನು ಮಾಡ್ತಾ ಇರುವಂಥದ್ದು ಅತ್ಯಂತ ಸಾಧಾರಣವಾದ ಸಂಗತಿ. ಮೇಡಮ್ನವ್ರು ಹೇಳ್ತಾ ಇದ್ದರು, ಬಡವರಿಂದ ಶ್ರೀಮಂತ ಯಾರೇ ಬರಲಿ ಪ್ರತಿಯೊಬ್ಬರಿಗೂ ಕೂಡ ಅವರವರ ಶಕ್ತಿಯಾನುಸಾರವಾಗಿ ಪ್ರತಿಯೊಬ್ಬರಿಗೂ ಕೂಡ ಈ ಸೇವೆಯನ್ನು ಸಲ್ಲಿಸುವಂಥ ಒಂದು ಅವಕಾಶವನ್ನು ಕೂಡ ಅವರು ಮಾಡಿಕೊಂಡಿರುವಂಥದ್ದು ಅತ್ಯಂತ ಸಂತೋಷಪಡುವಂಥ ಸಂಗತಿ. ಒಟ್ಟಿನಲ್ಲಿ ಇವತ್ತು ಕಣ್ಣಿನ ಆರೋಗ್ಯ ಅತ್ಯಂತ ಮುಖ್ಯ. ಏಕೆಂದರೆ ಎಲ್ಲ ಇಂದ್ರಿಯಗಳಲ್ಲಿ ಕಣ್ಣು ಪ್ರಧಾನ ಅನ್ನುವ ಮಾತನ್ನು ಇಂದ್ರಿಯಲ್ಲಿ ಹೇಳಿದ್ದಾರೆ. ಹಾಗೆ ಇವತ್ತು ಕಣ್ಣಿನ ಆರೋಗ್ಯವನ್ನು ನಾವು ಸುಧಾರಿಸ್ಕೋಬೇಕಾದ್ರೆ ಅಥವಾ ಏನೇ ತೊಂದರೆ ಆದಾಗ ಇಂಥ ಆಸ್ಪತ್ರೆಗೆ ಬಂದಾಗ ಸಣ್ಣಪುಟ್ಟ ಏನಾದರೂ ದೋಷಗಳಿದ್ದರೂ ಕೂಡ ಅದನ್ನು ಪರಿಹಾರ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ಹೆಚ್ಚಿನ ಚಿಕಿತ್ಸೆ ಅವಶ್ಯಕತೆ ಇದ್ದರೂ ಕೂಡ ಅದನ್ನು ಇಲ್ಲಿ ನಿರ್ವಹಣೆ ಮಾಡೋದಕ್ಕೆ ಎಲ್ಲ ವ್ಯವಸ್ಥೆ ಇರುವಂಥದ್ದು.
ಇದರ ಪ್ರಯೋಜನವನ್ನು ಜನಗಳು ಯಾರೇ ಕಣ್ಣಿನ ತೊಂದರೆ ಇರುವಂತಹ ಇದರ ಪ್ರಯೋಜನ ಪಡ್ಕೊಳ್ಳಿ ಅಂತ ಹಾರೈಸಿ ಈ 14ನೇ ವರ್ಷದ ವಾರ್ಷಿಕೋತ್ಸವಕ್ಕೆ ಶುಭವನ್ನು ಕೋರುತ್ತೇನೆ. ಕಾರ್ಯಕ್ರಮದಲ್ಲಿ ಶ್ರೀ ಸಿದ್ಧಗಂಗಾ ಮಠದ ಪೀಠಾಧಿಪತಿಗಳಾದ ಶ್ರೀ ಶ್ರೀ ಸಿದ್ಧಲಿಂಗ ಮಹಾಸ್ವಾಮೀಜಿ, ವಾಸನಾಯಕಿರ್ ಆಸ್ಪತ್ರೆಯ ಮುಖ್ಯಸ್ಥರಾದ ಡಾಕ್ಟರ್ ಭಾನುಪ್ರತಾಪ್, ವಾಸನಾಯಕಿರ್ ಆಸ್ಪತ್ರೆಯ ನುರಿತ ನೇತ್ರ ತಜ್ಞರಾದ ಡಾಕ್ಟರ್ ಸ್ಮಿತಾ, ಡಾಕ್ಟರ್ ಸಂಧ್ಯಾ, ಡಾಕ್ಟರ್ ಕೌಸರ್, ಸುಂದರ ಮುರುಗೇಶನ್, ಮಾರ್ಕೆಟಿಂಗ್ ವ್ಯವಸ್ಥಾಪಕರಾದ ನಾಗೇಂದ್ರ ಹಾಗೂ ವಾಸನಾಯಕಿರ್ ಆಸ್ಪತ್ರೆಯ ಸಿಬ್ಬಂದಿ ವರ್ಗದವರು ಹಾಜರಿದ್ದರು. ಅಂಜನ್ ಕುಮಾರ್, ಅಮೋಕ್ ಟಿವಿ, ತುಮಕೂರು. ಆಗ್ನೇಯ ಶಿಕ್ಷಕರ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವ ಡಿಟಿ ಶ್ರೀನಿವಾಸ್ ಅವರಿಗೆ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟ ಹಾಗೂ ಜಿಲ್ಲಾ ಹಿಂದುಳಿದ ವರ್ಗಗಳ ಒಕ್ಕೂಟವು ಬೆಂಬಲ ವ್ಯಕ್ತಪಡಿಸಿದೆ. ತುಮಕೂರಿನ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಕರ್ನಾಟಕ ಶೋಷಿತ ಸಮುದಾಯದ ಮಹಾ ಒಕ್ಕೂಟದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೆಎಂ ರಾಮಚಂದ್ರಪ್ಪ ಅವರು ಶಿಕ್ಷಕ ಮತದಾರರು ಕಾಂಗ್ರೆಸ್ ಅಭ್ಯರ್ಥಿ ಶ್ರೀನಿವಾಸ್ ಅವರಿಗೆ ಬೆಂಬಲಿಸುವ ಮೂಲಕ ಮತ ನೀಡುವಂತೆ ಮನವಿ ಮಾಡಿಕೊಂಡರು. ಅತಿಥಿ ಉಪನ್ಯಾಸಕರು ಮತ್ತು ಶಿಕ್ಷಕರ ಸಮಸ್ಯೆಗಳ ಈಡೇರಿಕೆಗಾಗಿ ಸರ್ಕಾರದ ಮೇಲೆ ಒತ್ತಡ ಹೇರಲಾಗುವುದು ಅಂತ ತಿಳಿಸಿದರು. ಇದೇ ವೇಳೆ ಮುಖಂಡರಾದ ಗೋವಿಂದ ನಾಯಕರವರು ಮಾತನಾಡಿ, ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವ ಶ್ರೀನಿವಾಸ್ ಅವರಿಗೆ ಶಿಕ್ಷಕ ಮತದಾರರು ಮತ ನೀಡುವ ಮೂಲಕ ಗೆಲ್ಲಿಸಬೇಕು ಅಂತ ಕೋರಿದರು. ಅಧಿಕಾರಕ್ಕೆ ಬಂತು, ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದರು, ನಮ್ಮ ಹೋರಾಟಗಳಿಗೆ ಮನ್ನಣೆಯನ್ನು ಗೌರವವನ್ನು ಕೊಟ್ಟು ಎನ್ಇಪಿ ನಾನು ಒಪ್ಪೋದಿಲ್ಲ, ಸ್ಟೇಟ್ ಎಜುಕೇಷನ್ ಪಾಲಿಸಿಯನ್ನು ಮಾಡ್ತೀವಿ ಅಂತ ಹೇಳಿ ಅದಕ್ಕಾಗಿ ಈಗ ಪ್ರಕ್ರಿಯೆಗಳನ್ನು ಪ್ರಾರಂಭ ಮಾಡಿದ್ದಾರೆ. ಹಾಗಾಗಿ ಶಿಕ್ಷಣ ಕ್ಷೇತ್ರ ಅದು ವೈಜ್ಞಾನಿಕವಾಗಿರಬೇಕು, ಶಿಕ್ಷಣ ಕ್ಷೇತ್ರ ವೈಚಾರಿಕವಾಗಿರಬೇಕು, ಶಿಕ್ಷಣ ಕ್ಷೇತ್ರ ಗುಣಮಟ್ಟದ ಶಿಕ್ಷಣವನ್ನು ಎಲ್ಲ ಮಕ್ಕಳಿಗೂ ಕೊಡುವ ರೀತಿಯ ನೀತಿಗಳನ್ನು ತರೋದಕ್ಕೆ ಪೂರಕವಾಗಿರಬೇಕು ಅನ್ನೋ ಕಾರಣಕ್ಕಾಗಿ ರಾಜ್ಯದ ಶಿಕ್ಷಣ ನೀತಿಯನ್ನು ಇವತ್ತು ತರೋದಕ್ಕೆ ಏನು ರಾಜ್ಯ ಸರ್ಕಾರ ತೀರ್ಮಾನ ಮಾಡಿದೆ ಅದು ಉತ್ತಮವಾದಂಥ ತೀರ್ಮಾನ, ನಮ್ಮ ಹೋರಾಟಕ್ಕೆ ಸಿಕ್ಕಂತಹ ಬೆಂಬಲ. ಇನ್ನು ಶಿಕ್ಷಣ ಕ್ಷೇತ್ರದೊಳಗಡೆ ಇವತ್ತು ಅನೇಕ ಸಮಸ್ಯೆಗಳಿದ್ವು. ಅತಿಥಿ ಉಪನ್ಯಾಸಕರು 15-20 ವರ್ಷಗಳಿಂದ ದುಡಿತಾ ಇದ್ದಾರೆ, ಅವರಿಗೆ ಒಂದು ಭದ್ರತೆಯ ಸಮಸ್ಯೆ ಇತ್ತು. ಕಳೆದ ನಿಮಗೆಲ್ಲ ಬಜೆಟ್ಗಿಂತ ಮುಂಚೆ ಅತಿಥಿ ಉಪನ್ಯಾಸಕರು ಪಾದಯಾತ್ರೆಯನ್ನು ಮಾಡಿದರು, 4-5 ದಿನಗಳ ಕಾಲ ನಿರಂತರವಾದಂಥ ಧರಣಿಯನ್ನು ಮಾಡಿದರು. ಅಂಥ ಧರಣಿ ಸತ್ಯಾಗ್ರಹಕ್ಕೆ ಸ್ಪಂದನೆಯನ್ನು ಮಾಡಿ ರಾಜ್ಯ ಸರ್ಕಾರ ಅವರ ಬೇಡಿಕೆಗಳನ್ನು ಈಡೇರಿಸುವಂಥ ಒಂದು ಮಹತ್ವವಾದಂಥ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡಿದರು. 5,000-8,000 ರೂಪಾಯಿ ವೇತನವನ್ನು ಅದನ್ನು ಹೆಚ್ಚಳ ಮಾಡಿದ್ದಾರೆ ಅತಿಥಿ ಉಪನ್ಯಾಸಕರಿಗೆ. ನಿವೃತ್ತಿ ನಂತರದಲ್ಲಿ 5 ಲಕ್ಷ ನಿಡುಗಂಟನ್ನು ಕೊಡಬೇಕನ್ನುವಂಥ ನಿರ್ಧಾರವನ್ನು ಮಾಡಿದ್ದಾರೆ. ಆರೋಗ್ಯ ವಿಮೆ ಸೌಲಭ್ಯಗಳನ್ನು ಕೊಡೋದಕ್ಕೆ ಸಾಧ್ಯ ಆಗಿದೆ, ಮತ್ತು ಅವರಿಗೆ ರಜೆ ಸೌಲಭ್ಯಗಳು ಇರಲಿಲ್ಲ, ಆ ರಜೆ ಸೌಲಭ್ಯಗಳನ್ನು ಕೊಡೋದಕ್ಕೆ ಸಾಧ್ಯ ಆಗಿದೆ. ಉಪನ್ಯಾಸಕಿಯರಿಗೆ ಹೆರಿಗೆ ಸೌಲಭ್ಯಗಳು ಕೂಡ ಅಲ್ಲಿ ಸಿಗ್ತಾ ಇರಲಿಲ್ಲ, ಅಂಥ ಒಂದು ವ್ಯವಸ್ಥೆಯನ್ನು ಇವತ್ತು ಮಾಡಿ ಅವರ ಪರವಾಗಿ ಧ್ವನಿಯಂತ ಕೆಲಸವನ್ನು ಮಾಡಿದ್ದಾರೆ. ಇನ್ನು ಶಾಲೆ ಮತ್ತು ಪ್ರೌಢಶಾಲೆಗಳಲ್ಲಿರುವಂಥ ಶ್ರೀನಿವಾಸ್ ರವರನ್ನ ಆಯ್ಕೆ ಮಾಡಿ ಅನಂತರ ನಿಮ್ಮ ಸಮಸ್ಯೆಗಳನ್ನ ನಿವಾರಿಸುತ್ತಾರೆ ಅಂತ ಶಿಕ್ಷಕರಲ್ಲಿ ಮನವಿ ಮಾಡಿಕೊಂಡ್ರು. ಮಾವಳಿ ಶಂಕರ್, ವೆಂಕಟರಾಮಯ್ಯ, ಅನಂತ್ ನಾಯ್ಕ, ಜಿಲ್ಲಾ ಹಿಂದುಳಿದ ವರ್ಗಗಳ ಒಕ್ಕೂಟದ ಜಿಲ್ಲಾಧ್ಯಕ್ಷ ಕೆಂಪರಾಜ್, ಶಾಂತಕುಮಾರ್ ಹಾಗೂ ಇತರರು ಹಾಜರಿದ್ರು. ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ತುಮಕೂರು ತಾಲೂಕಿನ ಲಿಂಗಾಪುರದಲ್ಲಿರುವ ಅಕ್ಷಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಆಯೋಜಿಸಿದ್ದ ಫೆಸ್ಟ್ ಇನ್ ಓಬಿಟ್ಸ್ ಸಮಾರೋಪ ಸಮಾರಂಭದಲ್ಲಿ ಬಿಗ್ ಬಾಸ್ ಸ್ಪರ್ಧಿ ವರ್ತೂರು ಸಂತೋಷ್ ಭಾಗಿಯಾಗಿದ್ದು, ಹಳ್ಳಿಕರ್ ತಳಿಯ ಬಗ್ಗೆ ಈಗಿನ ಕಾಲದ ಯುವ ಜನತೆ ಅಭಿಮಾನ ಹೊಂದಬೇಕು ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದರು. ಸಮಾರಂಭದಲ್ಲಿ ಮಾತನಾಡಿದ ಅವರು, ಜಗತ್ತಿನಲ್ಲಿ ಎಲ್ಲಾ ಸಂಬಂಧಗಳನ್ನ ಬದಲಾಯಿಸಲು ಸಾಧ್ಯ, ಆದರೆ ತಂದೆ ತಾಯಿ ಎಂಬ ಪಾತ್ರಗಳನ್ನ ಎಂದಿಗೂ ಬದಲಾವಣೆ ಮಾಡಲು ಸಾಧ್ಯವಿಲ್ಲ. ಹಳ್ಳಿಕರ್ ಎಂಬುದು ನಮ್ಮದೇ ಆದ ಪಶು ತಳಿ, ಅಂತಹ ಮಳೆ ಗಾಳಿ ಬಿಸಿಲನ್ನ ತಡೆದುಕೊಂಡು ಬದುಕಬಹುದಾದ ತಳಿಯಾಗಿದೆ. ಹಣದ ಆಸೆಗೆ ಎಚ್ಎಫ್ ನಂತಹ ತಳಿಗಳ ಮೊರೆ ಹೋಗಿ ಅವುಗಳ ಹಾಲು ಕುಡಿದು ಎನ್ನಿಲ್ಲದ ರೋಗ ರುಜಿನಗಳಿಗೆ ಬಲಿಯಾಗಬೇಡಿ. ಪಾಶ್ಚಿಮಾತ್ಯ ಸಂಸ್ಕೃತಿಗೆ ಮಾರು ಹೋಗಿ ನಮ್ಮನ್ನ ನಾವು ಮರೆಯುತ್ತಿದ್ದೇವೆ. ಜಗತ್ತಿಗೆ ನಾಗರಿಕತೆಯನ್ನ ಹೇಳಿಕೊಟ್ಟ ಭಾರತ ಇದು, ಬೇರೆ ನಾಗರಿಕತೆಗೆ ಮಾರು ಹೋಗುತ್ತಿರುವುದು ದುರಂತವೇ ಸರಿ. ಇನ್ನಾದರೂ ಬದಲಾಗೋಣ ಎಂಬ ಆಶಯವನ್ನ ವರ್ತೂರು ಸಂತೋಷ್ ವ್ಯಕ್ತಪಡಿಸಿದ್ರು. ಇವಾಗ ಎಲ್ಲದೇನು ಹೇಳ್ತಾರಲ್ಲ, ಮೊಗಡು ಸೋಚನಾಗ ಮುಂಡು ಪುತ್ತಚ್ಚು ಅಂತಂಗೆ, ಇವಾಗೆಲ್ಲ ಹಿಂದಿನ ಇವಾಗ ಹೋಗ್ತಾವ್ರೆ. ಹಿಂದಿನ ಪದ್ಧತಿಗಳ್ಗ ಹಿಂದಿನ ಸಂಸ್ಕೃತಿನ ಉಳಿಸ್ಬೇಕು ಅಂತ ಅಲ್ವಾ, ಪ್ರಾಣಿ ಪಕ್ಷಿಗಳ ಜೊತೆ ಇಡೀ ದೇಶ ಇಡೀ ವರ್ಲ್ಡಲ್ಲಿ ಸಂಸ್ಕೃತಿ ನಾಗರಿಕತೆ ಕಲ್ಸ್ಕೊಟ್ಟಿದ್ದ ದೇಶ ಭಾರತ. ಇವತ್ತು ನಾವು ಯಾವುದೋ ಬೇರೆ ದೇಶದವ್ರದ್ದು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀರಿ. ಬಂದಿಲ್ಲಿ ಗೌರ್ಮೆಂಟಲ್ಲಿ ಇರ್ತಕ್ಕಂಥ ಯಾವ್ಯಾವ ಸೌಲಭ್ಯಗಳು ಏನೇನೈತೋ ಎಲ್ಲ ಬೇರೆ ದೇಶಗಳಿಂದ ಇವ್ರು ನೋಡ್ಕೊಂಡು ಮಾಡ್ತಾ ಇರೋದು ಬಿಟ್ಟರೆ ನಮ್ಮ ದೇಶದಲ್ಲಿ ನಡೀತಕ್ಕಂಥದ್ದು ಏನೂ ಇಲ್ಲ. ಇವತ್ತು ಪಶುಸಂಗೋಪನೆ ಇಲಾಖೆ ಅನ್ನೋದೈತೆ, ಗೊತ್ತಿರ್ಬೋದಲ್ಲ ನಿಮಗೆ, ಏನು ಇನ್ಫಾರ್ಮೇಶನ್ ಕೊಟ್ಟವ್ರು ಅವರು, ಯೂತ್ಸ್ಗೆ ಏನು ಬಂದೈತೆ. ಇವತ್ತು ಸೀಮೆ ಹಸು HF ಜೆರ್ಸಿನ ತಗೊಂಬಂದು ಬಿಟ್ಬಿಟ್ರು, ಅದರಿಂದ ಶುಗರು, BP, ಕ್ಯಾನ್ಸರು, ನೀವು ಬೇಕಾಗಿದ್ರೆ ನೋಡ್ರಿ, ಓರಿಯಿಂದ ಹುಟ್ಟತಕ್ಕಂಥದ್ದಲ್ಲ HF ಜೆರ್ಸಿ, ಸೆಮೆನ್ ಸ್ಟ್ರಾಗ್ಲಿಂದ ಹುಟ್ಟೋದು. ಓರಿ ಯಾವುದಂತ ಹಸುಕೆ ಗೊತ್ತಿಲ್ಲ,
ಒಂದೇ ಮನೆಯಲ್ಲಿ ಇದ್ದು ಅದು ಸುತ್ತೋಗ್ತದೆ ಅಲ್ಲೇನೆ ಬಕೀಟ್ ಎತ್ಕೊಂಡಾಗ ಹಾಲು ಕರಿಬೇಕು ಅಷ್ಟೇ ಅವ್ರಿಗೆ ಗೊತ್ತಿರೋದು. ದಯವಿಟ್ಟು ನಮ್ಮ ಕರ್ನಾಟಕದ್ದೇ ಬ್ರೀಡ್ ಹಳ್ಳಿ ಕಾರ್, ಅದರಲ್ಲೂ ಸೌತ್ ಇಂಡಿಯನ್ ಬ್ರೀಡ್ಗೆಲ್ಲ ತಾಯಿ ಮೂಲ, ಅಂಥ ಬ್ರೀಡ್ ಕೊಟ್ಟಿರ್ತಕ್ಕಂಥ ನಮ್ಮ ನಾಡು ನಮ್ಮ ಕರ್ನಾಟಕದ್ದು, ಅದ್ರ ಬಗ್ಗೆ ಯಾರೂ ಎತ್ತೆಚ್ಕೊಂಡಿಲ್ಲ. ಇವತ್ತು ಎಲ್ಲ ಯೂತ್ಸುನು ಅದ್ರ ಬಗ್ಗೆ ಕೈ ಜೋಡಿಸಿ ಇವತ್ತು ಅದನ್ನ ಒಂದು ಮಟ್ಟಕ್ಕೆ ತಗೊಂಬಂದವ್ರೆ. ಇನ್ನೂ ಮುಂದೆ ಮುಂದೆ ಇನ್ನೂ ದೊಡ್ಡದಾಗಿ ಬೆಳೀಲಿ. ರೈತರಾಗ್ರಿ, ದಯವಿಟ್ಟು ಅನ್ನ ಹಾಕಿದ ಮನೆ ಕೆಡಲ್ಲ, ಗೊಬ್ಬರ ಚೆಲ್ಲಿದ ಹೊಲ ಕೆಡಲ್ಲ. ನಿಮ್ಮ ಕೈಯಲ್ಲಾದ್ರೆ ನಾಲ್ಕು ಜನಕ್ಕೆ ಅನ್ನ ಹಾಕ್ರಿ. ಯಾಕಂತಂದ್ರೆ ಮನುಕುಲದಲ್ಲಿ ಮನುಷ್ಯನು ಸಾಕು ಅಂತ ಹೇಳೋದು ಒಂದೇ ಒಂದು ತಟ್ಟೆಯಲ್ಲಿ ಹಾಕಿರೋ ಅನ್ನ ಒಂದೇನೆ ಸಾಕಪ್ಪ ನನಗೆ ಅನ್ನೋದು, ಇನ್ನೇನು ಸಾಕು ಅನ್ನಲ್ಲ. ಆ ಕಾರಣಕ್ಕೆ ದಯವಿಟ್ಟು ನಾಲ್ಕು ಜನಕ್ಕೆ ಒಳ್ಳೇದಾಗೋ ಕೆಲಸ ಮಾಡ್ರಿ. ಆಮೇಲೆ ತಂದೆ ತಾಯಿಗಳಿಗೆ ಗೌರವ ಕೊಡ್ರಿ. ಯಾಕೆ ಈ ಮಾತಿನ ಹೇಳ್ತೀನಿ ಅಂದರೆ, ನಮ್ಗೆ ಈ ಪ್ರಪಂಚಕ್ಕೆ ತಂದು ಬಿಟ್ಟಿರ್ತಕ್ಕಂಥ ದೇವರುಗಳು ಅವರೇನೆ, ನಾವು ಕಣ್ಣು ಮುಂದೆ ನೋಡ್ತಕ್ಕಂಥ ದೇವರುಗಳು ತಂದೆ ತಾಯಿಗಳೇನೆ. ಅವರಿಬ್ಬರನ್ನ ಹೊರಸ್ಪಡಿಸಿ ಇನ್ ಯಾವುದೇ ಸಂಬಂಧ ಬೇಕಾಗಿರೋ ರೀಪ್ಲೇಸ್ಮೆಂಟ್ ಮಾಡಬಹುದು. ಕಾರ್ಯಕ್ರಮ ನಿರೂಪಕಿ ಜ್ಞಾನವಿ ಮಾತನಾಡಿ, ತುಮಕೂರು ಎಂದರೆ ಅನೇಕ ನೆನಪುಗಳಿವೆ. ನಾನು ಪಿಯುಸಿ ಓದಿದ್ದು ತುಮಕೂರಿನಲ್ಲಿ. ತ್ರಿವಿಧ ದಾಸೋಹಿಗಳನ್ನ ಮರೆಯಲು ಸಾಧ್ಯವೇ ಇಲ್ಲ. ಓದು ಒಂದೇ ಜೀವನವಲ್ಲ, ಓದಿನ ಜೊತೆಗೆ ಕಲೆ ಸಾಹಿತ್ಯ ಅಭಿರುಚಿ ಬೆಳೆಸಿಕೊಳ್ಳಿ. ವಯಸ್ಸಾಯಿತು ಎಂದು ಕೊರಗುವುದು ಬೇಡ. ಕಲಿಯುವುದಕ್ಕೆ ವಯಸ್ಸಿನ ಮಿತಿ ಇಲ್ಲ, ಹಾಗಾಗಿ ಕಲಿಯುವುದನ್ನ ರೂಢಿಸಿಕೊಳ್ಳಿ ಎಂದು ಸಲಹೆ ನೀಡಿದ್ರು. ತುಂಬೆಲ್ಲ ಓಡಾಡಿದೀವಿ. ತುಮಕೂರಲ್ಲಿ MG ರೋಡ್ ಕೂಡ ಇದೆಯಲ್ಲ, MG ರೋಡ್ ಅಲ್ಲೆಲ್ಲ ಓಡಾಡಿದೀವಿ. ಅಲ್ಲಿ ಮಧುರ ಐಸ್ ಕ್ರೀಮ್ ಬೇಕರಿ ಇದೆಯಲ್ಲ, ಅಲ್ಲಿ ಹೋಗಿದ್ದೀವಿ ಶಾಪಿಂಗು. ಅಂದ್ರೆ ಹೆಜ್ಜೆಗೂ ಮೆಮೊರೀಸ್ ಇದೆ. SIT ಕಾಲೇಜು, SSIT ಕಾಲೇಜು, ಅಲ್ಲಿ ಆ ಲೈಬ್ರರಿ ನೋಡಕ್ ಹೋಗೋದು. ಈಗ ಇಲ್ಲಿ ಅಕ್ಷಯ ಕಾಲೇಜಿಗೆ ಬಂದಿದೀವಲ್ಲ, ಅಕ್ಷಯ ಕಾಲೇಜು 2009 ಶುರು ಆಗಿದೆ. ಈಗ ಅದು ದೊಡ್ಡದಾಗಿ ಬೆಳೀತಾ ಹೋಗ್ತಾ ಇದೆ. ಬೇರೆ ಬೇರೆ ಬ್ರಾಂಚಸ್ಸು ಅದೆಲ್ಲ ಆ್ಯಡ್ ಆನ್ ಆಗ್ತಾ ಇದೆ. ಯಾಕೋತಾ ಹೆಸರಲ್ಲೇ ಅಕ್ಷಯ ಇದೆಯಲ್ಲ. ಅಕ್ಷಯ ಅಂದ್ರೇನು, ಅದು ಯಾವತ್ತೂ ಕೂಡ ಖಾಲಿ ಆಗೋದಿಲ್ಲ. ಸೊ 2009 ಶುರುವಾಗಿ ಈಗ ಅದು ಸ್ಟೆಪ್ ಬೈ ಸ್ಟೆಪ್ ಬೆಳೀತಾ ಹೋಗ್ತಾ ಇದೆ. ನಿಮ್ಮಂತಹ ಸಾವಿರಾರು ಲಕ್ಷಾಂತರ ಜನ ಇಲ್ಲಿ ವಿದ್ಯಾರ್ಜನೆಯನ್ನು ಗಳಿಸಿ ಹೋಗ್ತಾ ಇದ್ದಾರೆ. ಸೊ ಹಾಗಾಗಿ ಇದು ನಿರಂತರವಾಗಿ ಹೀಗೆ ಸಾಗುತ್ತೆ ಅಂತ ಹೇಳಿ ನನಗೆ ಆ ಹೆಸರಿಂದನೇ ಗೊತ್ತಾಗ್ತಾ ಇದೆ. ನಾವು ಬೇರೆ ಬೇರೆ ಎಕ್ಸಾಂಪಲ್ಸ್ನ ಕೊಡ್ತೀವಿ, ಅವ್ರು ಹಂಗಿದ್ದಾರೆ ಹಾಗಾಗಿ ಹೀಗಾಗಿ ಅಂತ. ಬಟ್ ಪ್ರೆಸೆಂಟ್ ಸಿಚುವೇಶನ್ನ ತಗೊಂಡ್ರೆ ಹೌದು, ಓದಬೇಕು. ಕೆಲವ್ರು ಓದಲ್ಲಿ ತುಂಬ ಚೆನ್ನಾಗಿರ್ತಾರೆ, ಒಳ್ಳೆ ಪರ್ಸೆಂಟೇಜ್ ತಗೋತಾರೆ, ಒಳ್ಳೆ ಸೀಟ್ ಸಿಗುತ್ತೆ, ಒಳ್ಳೆ ಕೆಲಸ ಸಿಗುತ್ತೆ, ಫಾರಿನ್ಗೆ ಹೋಗ್ತಾರೆ. ಸೊ ದೇವ್ರು ಎಲ್ಲರಿಗೂ ಕೂಡ ಒಂದೇ ರೀತಿ ವಿದ್ಯೆ ಕೊಟ್ಟಿರಲ್ಲ. ಹಾಗಂತ ನಮಗೆ ಇದು ಒಂದೇ ಲೈಫು ಅಂತ ನಾವು ಅನ್ಕೊಳ್ಳೇಬಾರ್ದು. ಇಲ್ಲೇ ಹಳ್ಳಿಕಾರ್ ಸಂತೋಷ್ ಅವ್ರು ಇದ್ದಾರೆ, ಅವರು ಡಿಗ್ರಿ ಮಾಡಿ ಕೂಡ ಇವತ್ತು ಹಳ್ಳಿಕಾರ್ ತಳಿನ ಬೆಳೆಸ್ತಾ ಇದ್ದಾರೆ. ಸೊ ಹೌದು, ಈಗ ಹೆಣ್ಮಕ್ಳು ಮುಂಚೆ ಆಗಿದ್ರೆ ಇಂಜಿನಿಯರು ಡಾಕ್ಟ್ರು ಬೇಕು ಅಂತ ಇದ್ರು. ಈ ತರ ಮೈ ತುಂಬಾ ಒಡವೆ ಹಾಕೊಂಡಿರೋ ರೈತ ಸಿಕ್ಕರೆ ಯಾರು ಬಿಡ್ತಾರ್ರಿ ಅಲ್ವಾ? ಸೊ ಹಾಗೆ ಯಾರು ಏನ್ ಬೇಕಾದ್ರೂ ಮಾಡ್ಬೋದು ಅನ್ನೋದಕ್ಕೆ ಈ ಎಕ್ಸಾಂಪಲ್ಸ್ಗಳು ನಮ್ ಕಣ್ಮುಂದೆ ಇರುತ್ತೆ. ಇನ್ನೊಂದು, ನಮ್ಮ ವರ್ತೂರ್ ಸಂತೋಷ್ ಅವ್ರ ಬಗ್ಗೆ ಇಂಟ್ರೊಡಕ್ಷನ್ ಹೇಳುವಾಗ ಅವ್ರು ಹುಟ್ಟಿದ್ದು ಓದಿದ್ದೆಲ್ಲ ಹೇಳಿದ್ರು, ಇಂಪಾರ್ಟೆಂಟ್ ಬೆಂಕಿ ಬಗ್ಗೆನೆ ಹೇಳಲಿಲ್ಲ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಅಕ್ಷಯ ತಾಂತ್ರಿಕ ಮಹಾವಿದ್ಯಾಲಯದ ಅಧ್ಯಕ್ಷ ಡಾಕ್ಟರ್ ಶಿವಕುಮಾರ್ ವಹಿಸಿದ್ರು. ಇನ್ನು ವೇದಿಕೆಯಲ್ಲಿ AIT ಕಾರ್ಯದರ್ಶಿ ಡಾಕ್ಟರ್ ಶೋಭಾ, ಪ್ರಾಂಶುಪಾಲರಾದ ಪ್ರೊಫೆಸರ್ KV ಶ್ರೀನಿವಾಸರಾವ್, ಡೀನ್ ಡಾಕ್ಟರ್ ಯತೀಶ್ ಎಲ್, ಸಾಂಸ್ಕೃತಿಕ ಕಾರ್ಯಕ್ರಮದ ಸಂಚಾಲಕ ಪ್ರೊಫೆಸರ್ ಸಣ್ಣ ಮಾರೇಗೌಡ, ಅಕ್ಷಯ ಪಾಲಿಟೆಕ್ನಿಕ್ ಕಾಲೇಜಿನ ಪ್ರಾಂಶುಪಾಲ ಪ್ರೊಫೆಸರ್ ಲೋಹಿತೇಶ್ ಜಯಕುಮಾರ್, ನರ್ಸಿಂಗ್ ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ KM ಜಯರಾಜ್, ಡಾಕ್ಟರ್ ಪ್ರಕಾಶಿತಿ, ಗಾಯಕಿ ಅಂಕಿತ್ ಕುಂಡು ಮತ್ತಿತರರು ಉಪಸ್ಥಿತರಿದ್ದರು. ಅಂಜನ್ ಕುಮಾರ್, ಅಮೋಕ್ TV, ತುಮಕೂರು. ರಾಯಚೂರು ಜಿಲ್ಲೆಯ ಸಿರ್ವಾರ ತಾಲೂಕಲ್ಲಿ ಚಲವಾದಿ ಸಮುದಾಯದ ವತಿಯಿಂದ SSLC ಹಾಗೂ PUCಯಲ್ಲಿ 80% ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಹೆಸರು ನೋಂದಾಯಿಸಬೇಕು ಎಂದು ಚಲವಾದಿ ಮಹಾಸಭಾದ ಜಿಲ್ಲಾಧ್ಯಕ್ಷ ಶಿವರಾಜ್ ಜಾನೇಕಲ್ ತಿಳಿಸಿದರು. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ಶುಕ್ರವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಜೂನ್ ತಿಂಗಳಲ್ಲಿ ಸನ್ಮಾನ ಕಾರ್ಯಕ್ರಮ ನಡೆಯಲಿದ್ದು ಗೃಹ ಸಚಿವ ಜಿ ಪರಮೇಶ್ವರ್, ಸಮಾಜ ಕಲ್ಯಾಣ ಇಲಾಖೆ ಸಚಿವ HC ಮಹದೇವಪ್ಪ ಸೇರಿದಂತೆ ಸಮಾಜದ ನಾಯಕರು, ಶಾಸಕರು ಸಹ ಭಾಗವಹಿಸಲಿದ್ದಾರೆ. ಚಲವಾದಿ ಸಮಾಜದ ವಿದ್ಯಾರ್ಥಿಗಳು ಸಾಧನೆ ಮಾಡಿದ್ದು ಅವರು ಇನ್ನಷ್ಟು ಉತ್ತಮವಾಗಿ ಬೆಳೆಯಬೇಕೆಂಬ ವಿಚಾರದಡಿಯಲ್ಲಿ ಪ್ರೋತ್ಸಾಹದ ಜೊತೆಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು. ನಮಸ್ಕಾರ, ನನ್ನ ಹೆಸರು ಗುರುರಾಜ್ ನಾಗ್ಲಾಪುರ್ ಅಂತ. ಕರ್ನಾಟಕ ಚಲವಾದಿ ಮಹಾಸಭಾದ ತಾಲೂಕಾ ಗೌರವ ಅಧ್ಯಕ್ಷರು ಈ ದಿನ ಪತ್ರಿಕಾ ಪ್ರಕಟಣೆ ಮಾಡಿ ಈಗ ತಾನೇ ಬಂದ್ವಿ. ವಿಷಯ ಏನಂತ ಹೇಳಿದರೆ, ನಮ್ಮ ಸಮಾಜದ SSLC PUC ಓದ್ತಿರುವಂಥ ವಿದ್ಯಾರ್ಥಿಗಳು 2023-24 ಸಾಲಿನಲ್ಲಿ 80% ಅಂಕಗಳನ್ನು ಪಡೆದಿರುವಂತಹ ವಿದ್ಯಾರ್ಥಿಗಳಿಗೆ ನಮ್ಮ ಸಮಾಜದ ವತಿಯಿಂದ
ಅವರಿಗೆ ಪ್ರತಿಭಾ ಅವರ ಪ್ರತಿಭೆಯನ್ನು ಗುರುತಿಸಿ ಅವರಿಗೆ ಸನ್ಮಾನ ಮಾಡುವಂಥ ಕಾರ್ಯಕ್ರಮ ಕರ್ನಾಟಕ ರಾಜ್ಯ ಛಲವಾದಿ ಮಹಾಸಭಾದ ವತಿಯಿಂದ ಸಿರಿವಾರ ತಾಲೂಕಿನಲ್ಲಿ ಇಟ್ಕೊಂಡಿದ್ದೀವಿ. ಆ ಕಾರ್ಯಕ್ರಮಕ್ಕೆ ಗೃಹ ಸಚಿವರಾದ ಪರಮೇಶ್ವರ್ ಅವರು ಹಾಗೂ ಎಸ್ ಸಿ ಮಾದೇವಪ್ಪ ಅವರು ಹಾಗೂ ಎನ್ ಎಸ್ ಭೋಸರಾಜ್ ಸಾಹೇಬರು ಭಾಳಷ್ಟು ಜನ ಆಗಮಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ವಿಶೇಷ ಏನಂತ ಹೇಳಿದರೆ, ಈ ಪತ್ರಿಕಾ ಪ್ರಕಟಣೆ ಮತ್ತು ಇದ್ರ ಮೂಲಕ ನಾವು ಕೇಳ್ಕೊಳ್ಳೋದೇನಂತಂದರೆ, ನಮ್ಮ ಸಮಾಜದ PUC ಮತ್ತು SLCಯಲ್ಲಿ ಏನು 80% ಪಡೆದಿರುವಂಥ ವಿದ್ಯಾರ್ಥಿಗಳು ನಮ್ಮ ತಾಲೂಕಾ ಅಧ್ಯಕ್ಷರು ಆದ ಶ್ರವಣ್ ಕುಮಾರ್ ಅವರಿಗೆ ಅವ್ರ ಹತ್ರ ಅವ್ರ ಹೆಸರನ್ನು ನೋಂದಣಿ ಮಾಡಿಸ್ಬೇಕಂತ ನಾವು ಕೇಳ್ಕೊಳ್ತೀವಿ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ತಾಲೂಕು ಕಚೇರಿ ಎದುರು ಇತ್ತೀಚೆಗೆ ಬಿಯರ್ ಬಾಟಲ್ಗಳಿಂದ ಯುವಕರು ಹೊಡೆದಾಡಿಕೊಂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರನ್ನ ಶ್ರೀನಿವಾಸಪುರ ಪೊಲೀಸರು ಬಂಧಿಸಿ ವಿಚಾರಣೆ ನಡೆಸಿದ್ದಾರೆ. ಕುಡಿದ ಅಮಲಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಬಿಯರ್ ಬಾಟಲ್ಗಳಿಂದ ತಲೆಗೆ ಹೊಡೆದುಕೊಂಡಿದ್ದ ಪುಂಡ ಯುವಕರ ಗುಂಪನ್ನು ಪೊಲೀಸರು ಬಂಧಿಸಿದ್ದಾರೆ. ಇತ್ತೀಚೆಗೆ ಮುಗಿಲಹಳ್ಳಿ ಗ್ರಾಮದ ಹರೀಶ್, ಬದ್ರಿ, ಚೌಡಪ್ಪ, ಮಂಜುನಾಥ್ ಮಧ್ಯೆ ಗಲಾಟೆ ನಡೆದಿತ್ತು. ಯುವಕರ ಬಡಿದಾಟದ ದೃಶ್ಯಗಳು ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿ ಖಂಡನೆ ವ್ಯಕ್ತವಾಗಿತ್ತು. ರಕ್ತದ ಮಡುವಿನಲ್ಲೇ ಗಲಾಟೆ ಮಾಡಿಕೊಂಡು ಸ್ಥಳದಿಂದ ಕಾಲ್ಕೆತ್ತಿದ್ರು. ಪ್ರಕರಣ ಸಂಬಂಧ ಶ್ರೀನಿವಾಸಪುರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು. ಪೊಲೀಸರು ಈಗ ಆರೋಪಿಗಳನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಗುಬ್ಬಿ ತಾಲೂಕು ಕೃಷಿ ಇಲಾಖೆಯಡಿ ಕಾರ್ಯನಿರ್ವಹಿಸುವ ರೈತ ಸಂಪರ್ಕ ಕೇಂದ್ರಕ್ಕೆ ಜಿಲ್ಲಾ ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ ಜಿ ಪ್ರಭು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ರು. ಇದೇ ಸಂದರ್ಭದಲ್ಲಿ ಬಿತ್ತನೆ ಬೀಜದ ದಾಸ್ತಾನು ಮತ್ತು ವಿತರಣೆಯನ್ನ ಪರಿಶೀಲಿಸಿದ್ರು. ರೈತರಿಗೆ ಬೇಕಾಗುವ ಬಿತ್ತನೆ ಬೀಜಗಳನ್ನು ಸಮರ್ಪಕವಾಗಿ ಹಾಗೂ ಸರಿಯಾದ ಸಮಯಕ್ಕೆ ವಿತರಣೆ ಮಾಡಬೇಕು ಅಂತ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ರು. ಹಾಗೂ ನರೇಗಾ ಯೋಜನೆಯ ಅಡಿಯಲ್ಲಿ ಕೆಲಸ ನಡೆಯುತ್ತಿರುವಂತಹ ಶಾಲಾ ಕಟ್ಟಡಗಳು ಸೇರಿದಂತೆ ವಿವಿಧ ಕಾಮಗಾರಿಗಳನ್ನ ವೀಕ್ಷಿಸಿದ್ರು. ಅಡುಗೆ ಸಹಾಯಕರ ಜೊತೆಯಲ್ಲಿ ಮಾತನಾಡಿ ಯಾವುದೇ ರೀತಿಯಲ್ಲಿ ಕೂಡ ಮಕ್ಕಳಿಗೆ ಸಮಸ್ಯೆ ಆಗದಂತೆ ಸ್ವಚ್ಛತೆಯ ಮೂಲಕ ಅಡುಗೆ ಮಾಡಿ ಮಕ್ಕಳಿಗೆ ಬಡಿಸಬೇಕು ಅಂತ ಸೂಚಿಸಿದ್ರು. ಇದೇ ಸಂದರ್ಭದಲ್ಲಿ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿ ಪರಮೇಶ್ ಕುಮಾರ್, ಸಹಾಯಕ ಕೃಷಿ ನಿರ್ದೇಶಕರು, ಸಹಾಯಕ ನಿರ್ದೇಶಕರು, ತಾಲೂಕು ಮಟ್ಟದ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಹಾಜರಿದ್ರು. ಕಾಡಂಚಿನಲ್ಲಿ ಜಿಂಕೆ ಹಂದಿಗಳ ಬೇಟೆಗಾಗಿ ಇಟ್ಟಿದ್ದ ನಾಡ ಬಾಂಬ್ ಸಿಡಿದು ಮೇಯಲು ಬಂದಿದ್ದ ಎರಡು ಮೇಕೆಗಳು ಸಾವನ್ನಪ್ಪಿದ್ದು ಕೂದಲೆಳೆ ಅಂತರದಲ್ಲಿ ಕುರಿಗಾಹಿ ಪಾರಾಗಿರುವ ಘಟನೆ ಚಿಕ್ಕಬಳ್ಳಾಪುರದಲ್ಲಿ ನಡೆದಿದೆ. ಹೀಗೆ ನೀವು ನೋಡ್ತಿರೋ ಈ ಎಲ್ಲಾ ದೃಶ್ಯಗಳು ಚಿಕ್ಕಬಳ್ಳಾಪುರ ತಾಲೂಕು ಅಜ್ಜವಾರ ಪಂಚಾಯಿತಿ ಮನ್ನಾರಪುರ ಕಾರ್ಪಲೆಪ್ಪ ಸಸ್ಯಲು ಅಲಿಯಾಸ್ ಗೊಲ್ಲಪಡೆ ಅನ್ನೋ ಅರಣ್ಯದಲ್ಲಿ ನಡೆದಿದೆ. ಮನ್ನಾರಪುರ ಕುರಿಗಾಹಿ ಶ್ರೀನಿವಾಸಪ್ಪ ಎನ್ನುವರು ಮೇಕೆ ಮೇಯಿಸಲೆಂದು ಈ ಕಾಡಿಗೆ ಹೋಗಿದ್ದು ಸಂಜೆಯಾಗುತ್ತಿದ್ದಂತೆ ವಾಪಸ್ಸು ಬರುತ್ತಿದ್ದರು. ಬರುವ ಮಧ್ಯ ಮೇಕೆಯೊಂದು ಕಾಯಿಯಂತಿರುವ ಒಂದು ವಸ್ತುವನ್ನ ಕಚ್ಚಿದ ಕೂಡಲೇ ನಾಡ ಬಾಂಬ್ ಬ್ಲಾಸ್ಟ್ ಆಗಿದೆ. ಕೂಡಲೇ ಮೇಕೆ ದೇಹ ಸಮೇತ ಕುರಿಗಾಹಿ ಶ್ರೀನಿವಾಸಪ್ಪನ ಮೇಲೆ ಬಿದ್ದಿದೆ. ಮತ್ತೊಂದು ಮೇಕೆಯು ಸ್ಥಳದಲ್ಲೇ ಸತ್ತು ಹೋಗಿದೆ. ಮತ್ತೊಂದು ಮೇಕೆಗೆ ಗಾಯವಾಗಿದೆ. ಆವಾಗ ಈ ವಿಕ್ಕಿ ಇರೋದು ನಾನು ನೋಡಿಲ್ಲ. ಎಲ್ಲಿಂದ ಬರ್ತಾಯಿದ್ರಿ? ಗೊಲ್ಪೋಡಿ ಅಂತ ದೇವಸ್ಥಾನ ಐತೆ, ಅಲ್ಲಿ ಮೇಯಿಸ್ಕೊಂಡು ಬರಬೇಕು ಅಂದರೆ ಫಾರೆಸ್ಟ್ನಾಗೆ ಬರಬೇಕು ನಮ್ಮ ಮೂರ್ಖ ಎಲ್ಲ. ಆವಾಗ ಈ ಥರ ಆಗಿತ್ತು. ಏನೇನಾಯ್ತು? ಬಿಕ್ಕಿದ್ರೇನ ಏನು ಆ ಬಾಂಬ್ಗಳು ಹೇಳ್ಬೋದು. ಆ ಬಾಂಬ್ಗಳು ಒಂದು ಕಚ್ಚಿತು. ಇನ್ನು ಘಟನೆ ನಡೆದ ಸ್ವಲ್ಪ ಹೊತ್ತಿಗೆ ದೂರದಿಂದ ಮೂರು ಜನ ಬೈಕ್ ಮತ್ತು ಸ್ಕೂಟರ್ ನಲ್ಲಿ ಬಂದು ಒಂದು ಮೇಕೆಯನ್ನ ಎತ್ತಿಕೊಂಡು ಹೋಗಿದ್ದಾರೆ. ಮತ್ತೊಂದು ಎತ್ತಿಕೊಂಡು ಹೋಗುವ ವೇಳೆ ಕುರಿಗಾಹಿ ಸೀನಪ್ಪ ಅಡ್ಡ ಹೋಗಿ ಕೈಯಲ್ಲಿದ್ದ ಮಚ್ಚು ತೋರಿಸುವ ವೇಳೆ ಮತ್ತಿಬ್ಬರು ತಪ್ಪಿಸಿಕೊಂಡು ಓಡಿ ಹೋಗಿದ್ದಾರೆ. ಇಷ್ಟಾದ ಕೂಡಲೇ ಊರಿಗೆ ಬಂದ ಶ್ರೀನಿವಾಸಪ್ಪ ತಮ್ಮ ಮನೆಯವರ ಸಹಾಯ ಪಡೆದು ಸತ್ತು ಬಿದ್ದಿದ್ದ ಕುರಿಯನ್ನ ಮತ್ತು ಸ್ಥಳದಲ್ಲಿಯೇ ಬಿಟ್ಟು ಪರಾರಿಯಾಗಿದ್ದ ಸ್ಕೂಟರ್ KA04 EE7053 ಅನ್ನ ತಮ್ಮ ಟ್ರ್ಯಾಕ್ಟರ್ನಲ್ಲಿ ತಂದು ಮನೆ ಬಳಿ ನಿಲ್ಲಿಸಿ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ದೂರವಾಣಿ ಮೂಲಕ ತಿಳಿಸಿದ್ದಾರೆ. ಜೊತೆಗೆ ಪೊಲೀಸರಿಗೂ ಮಾಹಿತಿ ನೀಡಿದ್ದಾರೆ. ಇವತ್ತು ಬೆಳಗ್ಗೆ ಸ್ಥಳಕ್ಕೆ ಅರಣ್ಯ ಗುತ್ತಿಗೆ ನೌಕರರಿಬ್ಬರು, ನಾರಾಯಣಪ್ಪ ಮತ್ತು ನರಸಿಂಹಪ್ಪ ಎನ್ನುವರಿಬ್ಬರು ಸ್ಕೂಟರ್ ಪರಿಶೀಲಿಸುವ ವೇಳೆ ಅದರಲ್ಲಿದ್ದ ಎರಡು ಬಾಂಬ್ ಸಿಡಿದು ಇವರಿಬ್ಬರಿಗೂ ಕೈ ಮತ್ತು ಕಾಲಿಗೆ ಗಾಯಗಳಾಗಿವೆ. ಈ ನಾಡ ಬಾಂಬ್ಗಳನ್ನ ಅರಣ್ಯಗಳಲ್ಲಿ ಜಿಂಕೆ ಮತ್ತು ಕಾಡಂದಿಗಳ ಬೇಟೆಯಾಡುವ ಉದ್ದೇಶದಿಂದ ಇಟ್ಟಿದ್ದರು ಎನ್ನಲಾಗುತ್ತಿದೆ. ಅದು ತುಳಿದು ಬಿಟ್ಟು ನಾನು ಅಷ್ಟೊತ್ತಿಗೆ ಸ್ಕೂಟರ್ ಅವ್ರು ಬಂದರು. ಬರೋ ಅಷ್ಟೊತ್ತಿಗೆ ಅಡ್ಡ ಇಕ್ಕಿದೆ, ನನ್ನ ಮೇಲೇ ಬರ್ತಾ ಇದ್ರು, ಮುಚ್ಚಿ ತೋರಿಸ್ದೆ.
ಅವಾಗ ಬೇಳೆ ಗಿಡಗಳ ಹತ್ರ ಹೋಗಿಬಿಟ್ಟು ಬಿದ್ದೋಗ್ಬಿಟ್ರು ಸ್ಕಿಡ್ಡಾಗಿ. ಆವಾಗ ಹೋಗಿ ಹಿಡ್ಕೊಂಡೆ, ಹಿಡ್ಕೊಂಬಿಟ್ಟು ಮುಚ್ಚು ತೋರಿಸೋ ತೊತ್ಕ ನಾನು ಅಲ್ಲಾಗ ಅವನು 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 ಅಂತ ಟಕ್ಕನ ಒದರ್ಕೊಂಡು ಹೊರಟ. ಎಷ್ಟು ಜನ ಇದ್ರು? ಮೂವರು. ಏನು ಭಾಷೆ ಮಾತಾಡ್ತೀವಿ? ತೆಲುಗೆ. ಯಾವ ಥರದ ಬಾಂಬು? ಅನ್ನದಾಗೋ ಏನೋ ಈ ಹಸಿಟ್ಟನ್ನ ಇದು ಬೋಂಡ ಅಷ್ಟು ಅಷ್ಟು ಕಾತ್ರ ಒಂದು ಹತ್ತಿದ್ದು ಅಲ್ಲಿ. ನೀವು ನೋಡಿದ್ರೆ ಅದು? ಹ್ಞೂ, ನೋಡ್ಕೊಂಡೆ ಬಂದಿದ್ದು. ನೀವು ಮೇಕೆ ಮೇಯ್ಸಕ್ಕೆ ಹೋಗಿದ್ದು? ಹ್ಞೂ. ನಿಮ್ಮ ಮೇಕೆಗಳು ಎಷ್ಟು ಸತ್ತೋಯ್ತು? ಒಂದು ಎತ್ಕೊಂಡು ಹೊರಟೋಗ್ಬಿಟ್ಟ ಅವ್ರೆ. ನಾನು ಇರೋ ಮೇಕೆಗಳು ಗಿಡಗಳ ಹೊರಟೋದ್ವು, ಅವನ್ನೆಲ್ಲ ಹೋಗಿ ಅವನು ಹೊಡ್ಕೊಂಡು ಇನ್ನು ಈ ಸ್ಕೂಟ್ರ್ ಬಿಟ್ಟರೆ ಹೋಗ್ತದಂತ ಸ್ಕೂಟ್ರನ್ನ ಟೈರ್ ಹೊಡೆದಾಕಿ ಹೊಡೆದಾಕಿ ಆಮೇಲೆ ಮೇಕೆಗಳು ತಂದು ಮನೆಗೆ ಬಿಟ್ಟು ತಿರ್ಗಿ ನಾವು ಹೋಗಿ ಸ್ಕೂಟ್ರನ್ನು ಮೇಕೆನ ಎತ್ಕೊಂಬಂದೆ, ಒಂದು ಎತ್ಕೊಂಡು ಹೊರಟೋಗಿದ್ದೆ. ನಿಮ್ಮ ಶರ್ಟ್ ಹಾಕಿ ರಕ್ತ ಆಗಿದೆ? ಆ ಮೇಕೆ ಅದು ಯಾವಾಗ ಹೊಡ್ತೋ ಬಂದು ನನ್ನ ಮೇಲೆ ಬಿದ್ದುಬಿಡ್ತು ಮೇಕೆ. ಮೇಕೆ ಅಷ್ಟೊತ್ತಿಗೆ ಏಟು ಬಿದ್ದಿತ್ತು? ಏನು ಮೇಕೆಗೆ ಯಾವ ಥರ ಏಟು ಬಿದ್ದಿತ್ತು? ಈ ಬಾಯೆಲ್ಲ ಕಿತ್ಕೊಂಡು ಹೊರಟೋಗ್ಬಿಡ್ತು ಸರ್. ನೋಡಿ ಅಲ್ಲಿ ಐತೆ ಕಂಪ್ಲೀಟು ವಾಶ್ಔಟ್. ಇನ್ನೊಂದು ಅದು ಹೊರಟೋಗ್ಬಿಡ್ತು, ಅದು ಎತ್ಕೊಂಡು ಹೊರಟೋಗ. ಇದು ಫಸ್ಟ್ ಟೈಮ್ ಹಿಂಗಾಗಿರೋದು? ಹಿಂದೆ ಏನಾದರೂ ಆಗಿತ್ತಾ? ಹಿಂದೆ ಒಂದು ಏನೋ ಹಸಿಟ್ಟು ಇಕ್ಕದಂಗೆ ಇಕ್ಕಿದ್ರು. ಇಕ್ಕಿದ್ರೆ ನಾನು ಹೊರಗೆ ತಳ್ಬಿಟ್ಟೆ ಚಿನ್ನಕ್ಕೆ, ಇನ್ನೊಂದು ತಿಂದ್ಬಿಟ್ಟು ಹೋದ್ರು ಮೂರು ಅವಾಗ ಹೊರಟು. ನಡೆದು ಒಂದು ದಿನ ಕಳೆದರೂ ಇದುವರೆಗೂ ಒಬ್ಬ ಅರಣ್ಯ ಅಧಿಕಾರಿಯೂ ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿಲ್ಲ. ಇನ್ನು ಕುರಿಗಾಹಿ ಶ್ರೀನಿವಾಸಪ್ಪ ಪೊಲೀಸರಿಗೂ ಮಾಹಿತಿ ನೀಡಿದ ಕೂಡಲೇ ಕ್ರೈಂ ಎಸ್ಐ ಮಂಜುಳಾ ನಂದಿಗಿರಿ, ಪೊಲೀಸ್ ಠಾಣೆಯ ಎಸ್ಐ ಹರೀಶ್ ಮತ್ತು ವೃತ್ತ ನಿರೀಕ್ಷಕ ಮಂಜುನಾಥ್ ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿದ್ದಾರೆ. ಬಿಟ್ಟು ಹೋಗಿರುವ ನಂಬರ್ ಪಡೆದು ಆರ್ಟಿಒ ಕಚೇರಿಯಲ್ಲಿ ಪರಿಶೀಲನೆ ನಡೆಸಿದಾಗ ಆ ದ್ವಿಚಕ್ರ ಮಾಲೀಕರು ದೇವನಹಳ್ಳಿ ಟೌನ್ ಸೈಫುಲ್ಲಾ ಬಿನ್ ಅನ್ವರ್ ಸಾಬಿ ಎಂದು ದಾಖಲೆಗಳಲ್ಲಿ ತೋರಿಸುತ್ತಿವೆ. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. 2002 ಅನುದಾನ ಪಡೆದ ಶಾಲಾ ಕಾಲೇಜುಗಳ ಶಿಕ್ಷಕರಿಗೆ ಉಪನ್ಯಾಸಕರಿಗೆ ಪಿಂಚಣಿ ನೀಡುತ್ತಿದ್ದಾರೆ. ಆದರೆ 2006 ಅನುದಾನಕ್ಕೆ ಒಳಪಟ್ಟ ಶಾಲಾ ಕಾಲೇಜಿನ ಸಿಬ್ಬಂದಿಗೆ ಪಿಂಚಣಿ ಸಿಗುತ್ತಿಲ್ಲವೆಂದು ಪಿಂಚಣಿ ವಂಚಿತ ವೇದಿಕೆ ವತಿಯಿಂದ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಪಿಂಚಣಿ ವಂಚಿಕೆ ವೇದಿಕೆ ವತಿಯಿಂದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಸರ್ಕಾರ ಕ್ರಮದಿಂದ ನಮಗೆ ಅನ್ಯಾಯವಾಗಿದೆ. ನಮ್ಮ ಸಮಸ್ಯೆಯನ್ನು ಚುನಾವಣೆಯಲ್ಲಿ ಸ್ಪರ್ಧಿಸಿರುವವರಲ್ಲಿ ಮನವಿ ಮಾಡಿದ್ದೇವೆ. ಡಿಟಿ ಶ್ರೀನಿವಾಸ್ ಅವರಿಗೆ ಬೆಂಬಲ ನೀಡಿದ್ದೇವೆ. 800 ಮಂದಿ ಮತದಾರರಿದ್ದೇವೆ. ನಾವು ಯಾವುದೇ ಪಕ್ಷಕ್ಕೆ ಸೀಮಿತವಾಗಿಲ್ಲ. ನಮ್ಮ ವೇದಿಕೆ ವತಿಯಿಂದ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಅನ್ನು ಬೆಂಬಲಿಸಲು ತೀರ್ಮಾನ ಕೈಗೊಂಡಿದೆ ಅಂತ ತಿಳಿಸಿದರು. ಪ್ರಚಾರ ಸಮಿತಿ ಅಧ್ಯಕ್ಷ ಸಿವಿ ರವಿ, ರಾಜ್ಯಾಧ್ಯಕ್ಷ ಡಾಕ್ಟರ್ ಜಿಆರ್ ಹೆಬ್ಬೂರು, ಡಾಕ್ಟರ್ ಜಿಪಿ ನಾಗರಾಜು, ಆರ್ ರುದ್ರಾರಾಧ್ಯ, ಎನ್ಎಸ್ ಧನಂಜಯ, ಪರಮೇಶ್ವರಪ್ಪ ಸೇರಿದಂತೆ ಇತರರು ಹಾಜರಿದ್ದರು. ಈ ಒಂದು ಚುನಾವಣಾ ಸಂದರ್ಭದಲ್ಲಿ ಶಿಕ್ಷಕರಾದ ನಾವು, ಅಂದರೆ 2006 ಪೂರ್ವದಲ್ಲಿ ನೇಮಕಾತಿಯಾಗಿ ನಂತರ ಅನುದಾನಕ್ಕೊಳಪಟ್ಟು ನಿವೃತ್ತಿ ನಂತರ ಪಿಂಚಣಿ ಇಲ್ಲದೆ ಇರುವಂತಹ ಅನುದಾನಿತ ಶಾಲಾ ಕಾಲೇಜುಗಳ ಶಿಕ್ಷಕರು, ನಾವು ಈ ಮೂಲಕ ಚುನಾವಣೆಯಲ್ಲಿ ಸ್ಪರ್ಧಿಸಿರುವಂತಹ ಎಲ್ಲ MLC ನಾವು ಕೇಳ್ಕೊಂಡು ಬರ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಅಭ್ಯರ್ಥಿಯಾಗಿರುವಂತಹ DT ಶ್ರೀನಿವಾಸ್ ಅವರಿಗೆ ನಾವು ಈ ಮೂಲಕ ಬೆಂಬಲ ವ್ಯಕ್ತಪಡಿಸ್ತಾ ಮತ್ತು ನಮ್ಮ ಸಂಪೂರ್ಣ ಬೆಂಬಲವನ್ನು ಕೊಡ್ತೀವಿ ಅಂತ ಕೂಡ ಹೇಳ್ತಾ ನಾವು ಅವರಲ್ಲಿ ಮನವಿ ಮಾಡೋದಿಷ್ಟೇ. 2006 ಪೂರ್ವದಲ್ಲಿ ನೇಮಕಾತಿಯಾಗಿ ನಂತರ ಅನುದಾನಕ್ಕೊಳಪಟ್ಟಿರುವಂತಹ ಶಾಲಾ ಕಾಲೇಜುಗಳು, ಅನುದಾನಿತ ಶಾಲಾ ಕಾಲೇಜುಗಳ ಶಿಕ್ಷಕರ ನಿವೃತ್ತಿ ನಂತರ ಪಿಂಚಣಿ ವ್ಯವಸ್ಥೆ ಇಲ್ಲ. ಅದೇ ರೀತಿ ಅನುದಾನಿತ ಶಾಲಾ ಕಾಲೇಜುಗಳಲ್ಲಿ NPS ಒಳಪಟ್ಟಿರುವಂಥವ್ರಿಗೂ ಕೂಡ ನಿವೃತ್ತಿ ನಂತರ ಯಾವುದೇ ರೀತಿಯ ವ್ಯವಸ್ಥೆ ಇಲ್ಲ. ಈ ಒಂದು ವ್ಯವಸ್ಥೆಯನ್ನು ಆಡಳಿತ ಸರ್ಕಾರದ ಅಭ್ಯರ್ಥಿಯಾಗಿ ನಿಂತಿರುವಂತಹ DT ಶ್ರೀನಿವಾಸ್ ಅವರಿಗೆ ನಾವು ಬೆಂಬಲ ಕೊಟ್ಟು ಇದಿಷ್ಟು ಸುದ್ದಿಗಳು. ನೋಡ್ತಾ ಇರಿ ಅಮೋಕ್ TV ಎಂದೆಂದಿಗೂ ನಿಮ್ಮೊಂದಿಗೆ.